ಜೆಡಿಎಸ್ ನಲ್ಲಿ ನಾನು ಒಂದು ಸಣ್ಣ ತಪ್ಪು ಮಾಡಿಲ್ಲ, ಪಕ್ಷ ದ್ರೋಹದ ಕೆಲಸ ಈವರೆಗೂ ನಾನು ಮಾಡಿಲ್ಲ, ಮೈಸೂರಿನಲ್ಲಿ ಶಾಸಕ ಜಿಟಿ ದೇವೇಗೌಡ ಹೇಳಿಕೆಯನ್ನ ನೀಡಿದ್ದಾರೆ। ಜೆಡಿಎಸ್ ನಲ್ಲಿ ನಾನು ಒಂದು ಸಣ್ಣ ತಪ್ಪು ಕೂಡ ಮಾಡಿಲ್ಲ, ಪಕ್ಷದ್ರೋಹದ ಕೆಲಸ ಈವರೆಗೂ ನಾನು ಮಾಡಿಲ್ಲ, ಮೈಸೂರಿನಲ್ಲಿ ಶಾಸಕ ಜಿಟಿ ದೇವೇಗೌಡ ಹೇಳಿಕೆಯನ್ನ ನೀಡಿದ್ದಾರೆ। ನಾನು ದೇವರು ಮೆಚ್ಚುವಂತ ಕೆಲಸ ಮಾಡಿದ್ದೀನಿ, ವೀಕ್ ಕ್ಯಾಂಡಿಡೇಟ್ ಆಗಿ ಚುನಾವಣೆ ಗೆದ್ದಿದ್ದಾರೆ, ಜೆಡಿಎಸ್ ಬಳಸಿಕೊಂಡವರು ಯಾರು ಎಂಬುದು ಎಲ್ರಿಗೂ ಗೊತ್ತಿದೆ, ಪಕ್ಷ ಮತ್ತು ಜೆಡಿಎಸ್ ನಾಯಕರ ಮೇಲೆ ಈಗಲೂ ವಿಶ್ವಾಸವಿದೆ, ಮೈಸೂರಿನಲ್ಲಿ ಚಾಮುಂಡೇಶ್ವರಿ ಶಾಸಕ ಜಿಟಿಡಿ ಹೇಳಿಕೆಯನ್ನ ನೀಡಿದ್ದಾರೆ। जे डी एस पक्षदे वो सण तपू कूड़ा नान जे डी एस पक्षदे वो सण तपू कूड़ा नानू इन पक्षद्र ल्ली यारो वी कैंडिडेट के बी फरम को यार केसर और मेल ते क्रम तक यारो इवर बेदर बी जे पीवर कांग्रेस ल्ली जे डी एस पक्षन बल्सकंडु आ वी कैंडिडेट हाकतक केस मे बार निरंतर नान आलस पक्ष के यावत्तू कूड़ा द्रोह पक्ष के यावत्तू कूड़ा वंदे वंदु दिन विरुद्ध चटवटिके कानू कल विधानसभा चुनाव के के आर नगर कूड़ा सेरदे ನಾವು ಬೆಂಬಲ ಕೊಟ್ಟಿದ್ದೀನಿ। ಜೆಡಿಎಸ್ ಪಕ್ಷದಲ್ಲಿ ಒಂದೇ ಒಂದು ಸಣ್ಣ ತಪ್ಪು ಕೂಡ ನಾನು ಮಾಡಿಲ್ಲ, ಜೆಡಿಎಸ್ ಪಕ್ಷದಲ್ಲಿ ಒಂದೇ ಒಂದು ಸಣ್ಣ ತಪ್ಪು ಕೂಡ ಮಾಡಿಲ್ಲ ನಾನು ಇನ್ನೊಂದು ಪಕ್ಷದವರನ್ನ ಗೆಲ್ಲಿಸಲಿಕ್ಕೆ ಯಾರೋ ವೀಕ್ ಕ್ಯಾಂಡಿಡೇಟ್ ಗೆ ಬಿ ಫಾರಂ ಕೊಡಿ ಅಂತ ಹೇಳೇನ್ ಕೊಡ್ತಿಲ್ಲ ಯಾರು ಆ ಕೆಲಸ ಮಾಡ್ತಾ ಇದ್ದಾರೆ ಅವರ ಮೇಲೆ ತಾನೇ ಕ್ರಮ ತಗಬೇಕು ಯಾರನೋ ಇವರು ಬೇಕಾದವರನ್ನ ಬಿಜೆಪಿ ಅವರನ್ನ ಕಾಂಗ್ರೆಸ್ ಅವರನ್ನ ಗೆಲ್ಲಿಸಲಿಕ್ಕೆ ಜೆಡಿಎಸ್ ಪಕ್ಷನ ಬಳಸಿಕೊಂಡು ಆ ವೀಕ್ ಕ್ಯಾಂಡಿಡೇಟ್ ನ ಹಾಕ್ತಕ್ಕಂತ ಕೆಲಸ ಮಾಡಿದ್ದಾರೆ ಮಾಡ್ಕೊಂಡೇ ಬರ್ತಿದ್ದಾರೆ ನಿರಂತರವಾಗಿ ನಾನು ಆ ಕೆಲಸ ಮಾಡಿಲ್ಲ ಪಕ್ಷಕ್ಕೆ ಯಾವತ್ತೂ ಕೂಡ ದ್ರೋಹ ಮಾಡಿಲ್ಲ ಪಕ್ಷಕ್ಕೆ ಯಾವತ್ತೂ ಕೂಡ ಒಂದೇ ಒಂದು ದಿನ ವಿರುದ್ಧವಾದಂತ ಚಟುವಟಿಕೆಗಳನ್ನ ಇವತ್ತಿನವರೆಗೂ ಕೂಡ ನಾನು ಮಾಡಿಲ್ಲ ಅದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೆಆರ್ ನಗರನು ಕೂಡ ಸೇರಿದಂತೆ ನಾವು ಜೆಡಿಎಸ್ ಪಕ್ಷ ಯಾರೇ ಸರ್ಕಾರ ಮಾಡಿದ್ರು ಕೂಡ ಜೆಡಿಎಸ್ ಇಲ್ಲದೆ ರಾಜ್ಯದಲ್ಲಿ ಸರ್ಕಾರ ರಚನೆ ಮಾಡಕ ಆಗಲ್ಲ ಯಾಕೆ ಈ ಮಾತನ್ನ ಹೇಳ್ತೀನಿ ಅಂತ ಹೇಳಿದ್ರೆ 2004 ರಲ್ಲಿ ಧರ್ಮ ಸಿಂಗ್ ಅವರ ಜೊತೆ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಯಾಗಿ ಸರ್ಕಾರ ನಡೆಯಿತು ಅದಾದ ಮೇಲೆ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಆದರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು ಅದಾದ 2018 ರಲ್ಲೂ ಕೂಡ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿ ಆದರು ಇದು ಜೆಡಿಎಸ್ ಗಿರ್ತಕ್ಕಂತ ಒಂದು ಶಕ್ತಿ ಕುಮಾರಸ್ವಾಮಿ ಅವರೇ ಹೇಳಿದ್ದಾರೆ ಯಡಿಯೂರಪ್ಪನವರೇ ನನ್ನ ಮನೆ ಬಾಗಿಲು ಬಂದಿದ್ರು ಮಂತ್ರಿ ಮಾಡಿ ಮುಖ್ಯಮಂತ್ರಿ ಮಾಡಿ ಅಂತ ಮಂತ್ರಿ ಮಾಡಿ ಅಂತಲೇ ಬಂದಿದ್ರು ನಮ್ಮ ಮನೆ ಬಾಗಿಲಿಗೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಹೈಕಮಾಂಡೇ ನಮ್ಮ ಮನೆ ಬಾಗಿಲು ಬತ್ತು ಅಂತ ಹೇಳಿದ್ದಾರೆ ಆ ಶಕ್ತಿ ಇರೋದು ಜೆಡಿಎಸ್ ಮಾತ್ರ ಅದರಿಂದನೇ ನಾನು ಕಾಲಕ್ಕೆ ಅನುಗುಣವಾಗಿ ಮುಂದಿನ ಬಾರಿಗೆ ಆ ಸಂದರ್ಭದಲ್ಲಿ ತೀರ್ಮಾನ ಆಯ್ತದೆ ಅಂತ ಹೇಳಿದ್ನೇ ಹೊರತು ನಾನು ತಪ್ಪೇನು ಹೇಳಿದೆ ಏನು ತಪ್ಪೇನು ಹೇಳ್ತೀನಿ ಅದನ್ನೇ ದೊಡ್ಡದು ಮಾಡಿ ನಾನು ಪಕ್ಷಕ್ಕೆ ವಿರುದ್ಧ ಹೇಳಿದ್ದೆ ನಾನು ಇದು ಪಕ್ಷಕ್ಕೆ ಅದರ ಶಕ್ತಿ ಇರ್ತಕ್ಕಂಥದ್ದನ್ನು ನಾನು ಹೇಳಿದ್ದೀನಿ ಆ ಕಾಲಕ್ಕೆ ಸರಿಯಾಗಿ ತೀರ್ಮಾನ ತಗತ್ತದೆ ಹೈಕಮಾಂಡು ಅಂತಕ್ಕಂಥದ್ದನ್ನು ಹೇಳಿದ್ದೀನಿ ಹೊರತು ಅದು ಬಿಟ್ಟು ಬೇರೆ ಒಂದು ವರ್ಡ್ ಏನಾದ್ರು ಹೇಳಿದ್ದೀನ ಜೆ ಡಿ ಎಸ್ ಪಕ್ಷ ಯಾರೇ ಸರ್ಕಾರ ಮಾಡಿದ್ರು ಕೂಡ ಜೆ ಡಿ ಎಸ್ ಇಲ್ಲದೆ ರಾಜ್ಯದಲ್ಲಿ ಸರ್ಕಾರ ರಚನೆ ಮಾಡೋಕ್ಕಾಗಲ್ಲ
ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತ ಹೇಳಿದ್ರೆ 2004 ರಲ್ಲಿ ಧರ್ಮ ಸಿಂಗ್ ಅವ್ರ ಜೊತೆ